ಅಂತೂ ಆ ದೇವರು ನಮ್ಮ ಕೋರಿಕೆನೇ ಈಡೇರಿಸ್ಬಿಟ್ಟ. ಅವ್ರಿಗೆ ಅರ್ಕೆ ಹೊತ್ತಿದ್ದು ವ್ಯರ್ಥ ಆಗ್ಲಿಲ್ಲ ನೋಡು. ಹೌದು ತಾಯಿ, ನನಗೂ ಅದೇ ಚಿಂತೆ ಆಗ್ಬಿಡ್ತು. ಆದರೆ ನನ್ನ ಮಗಳು ಎಲ್ಲ ಅಡೆತಡೆಗಳನ್ನ ನಿಭಾಯಿಸ್ಕೊಂಡು ನಮ್ಮ ಮನೆಗೆ ಬೆಳಕು ತಂದು ಕೊಟ್ಲು. ಇಂಥ ಟೈಮಲ್ಲಿ ನಾವು ಅವಳ ಜೊತೆಗೆ ಇರಬೇಕಿತ್ತು. ಪಾಪ, ಅವಳದು ಎಷ್ಟೊಂದು ಹೊಂದ್ಕೊಂಡಿದ್ದಾಳೋ ಏನೋ. ಹಾಗೇನೂ ಇಲ್ಲ, ನೀವು ದೇವಸ್ಥಾನಕ್ಕೆ ಹೋಗಿದ್ದು ಅವಳು ಒಳ್ಳೇದಕ್ಕೆ ಅಲ್ವಾ? ಅವಳಿಗೆ ಅರ್ಥ ಆಗುತ್ತೆ ಬಿಡಿ. ನನಗೆ ಅವಳ ಹತ್ರ ಮಾತಾಡಬೇಕು ಅನ್ನಿಸ್ತಿದೆ. ಈಗಲೇ ಸ್ವಲ್ಪ ಅವಳ ಹತ್ರ ಫೋನ್ ಕೊಡ್ತೀರಾ? ಹಾಂ ಕೊಡ್ತೀನಿ, ಒಂದು ನಿಮಿಷ. ವಾವ್, ಬ್ಯೂಟಿಫುಲ್, ಉದ್ದಾಗಿದ್ದಾಳೆ. ಜನಾ, ಅನ್ನಪೂರ್ಣಮ್ಮ ಮಾತಾಡ್ಬೇಕಂತೆ. ಹಲೋ ಅಜ್ಜಿ. ಅಜ್ಜಿ ಒಂದು ನಿಮಿಷ. ಅಪ್ಪ ಶ್ರೀ ಫೋನ್ ಮಾತಾಡಿ. ಹಲೋ. ಹಾಂ ಅಜ್ಜಿ. ಜಾನ್ವಿ, ವಿಷಯ ಕೇಳಿ ತುಂಬ ಸಂತೋಷ ಆಯಿತು. ಜಾನ್ವಿ, ನಿಮಗೆ ಯಾವುದೂ ಸಮಸ್ಯೆ ಇಲ್ಲದೆ ಹೆರಿಗೆ ಆದರೆ ನಿನ್ನ ಶ್ರೀನ ಮಗುನ ಇಲ್ಲಿ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀನಿ ಅಂತ ರಾತ್ರಿನೇ ಹರಕೆ ಹೊತ್ಕೊಂಡ್ಬಿಟ್ಟೆ. ದೇವ್ರು ನಮ್ಮ ಕೋರಿಕೆನ ಇಷ್ಟು ಬೇಗ ಈಡೇರಿಸ್ಬಿಟ್ಟ. ಅಳಿ ಅಂದರೆ ನಾನು. ಅವಳು ಅನ್ನಪೂರ್ಣಮ್ಮನವ್ರ ಜೊತೆ ಮಾತಾಡ್ತಿದ್ದಾಳೆ. ಒಂದು ನಿಮಿಷ, ಅವಳಿಗೆ ಫೋನ್ ಕೊಡಿ ಮಾವ. ಹೌದಾ? ಹಾಂ ಕೊಟ್ಟೆ ಕೊಟ್ಟೆ, ಒಂದು ನಿಮಿಷ. ಎಲ್ಲ ಚೆನ್ನಾಗಿದ್ದೀವಿ ಜಾನು. ಹೇಳಿ ಅಂದ್ರೆ ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ಅಜ್ಜಿ ಒಂದು ನಿಮಿಷ. ಸರಿ ಸರಿ ಆಯ್ತಮ್ಮ, ಮಾತಾಡು, ಅವನ ಹತ್ರ ಮಾತಾಡು. ಶ್ರೀ, ನಾನು ಅಜ್ಜಿ ಹತ್ರ ಮಾತಾಡ್ತಿದ್ದೀನಿ, ಒಂದು ನಿಮಿಷ ಇರು. ಜಾನು, ಅಜ್ಜಿ ಫೋನ್ ಕಟ್ ಮಾಡು, ನಾನು ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ, ಮೂರು ಜನರು ಮಾತಾಡೋಣ. ಹೌದಾ, ಸರಿ ಅವ್ರಿಗೆ ಹೇಳ್ತೀನಿ, ನೀನು ಕಾನ್ಫರೆನ್ಸ್ ಕಾಲ್ ಮಾಡು. ಓಕೆ, ಒಂದು ನಿಮಿಷ ಇರು. ಅಜ್ಜಿ ನೀವು ಫೋನ್ ಕಟ್ ಮಾಡಿ, ಶ್ರೀ ಕಾನ್ಫರೆನ್ಸ್ ಕಾಲ್ ಹಾಕ್ತಾರಂತೆ. ಈಗ ಏನಪ್ಪ ಮಾಡೋದು? ಈಗ ಇರೋದು ಒಂದೇ ದಾರಿ. ಏನ? ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡಿ ಸರ್. ನಿಮ್ಮ ಮಗುನ ಹುಡ್ಕೊಡೋ ಆದಷ್ಟು ಪ್ರಯತ್ನ ಮಾಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡಕ್ಕೆ ಹೋಗ್ಬೇಡಿ. ನಮ್ಮ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗುತ್ತೆ. ದಯಮಾಡಿ ಕ್ಷಮಿಸಿ. ಸ್ವಲ್ಪನಾದರೂ ಮಾನವೀಯತೆ ಇದೇನ್ರಿ ನಿಮಗೆ? ನಾವು ಮಗು ಕಳ್ಕೊಂಡು ಸಂಕಟ ಪಡ್ತಾ ಇದ್ದೀವಿ, ಇದರಲ್ಲಿ ನಿಮ್ಮ ಆಸ್ಪತ್ರೆ ಪ್ರತಿಷ್ಠೆ ಮುಖ್ಯನಾ? ಹಾಗಲ್ಲ ಸರ್, ಮಗುನ ಹುಡ್ಕೋಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತಲೂ ಇಲ್ಲ. ಅನ್ನೆಸೆಸರಿ ಹಾಸ್ಪಿಟಲ್ ಹೆಸರು ಹಾಳಾಗುತ್ತೆ. ನಾವು ಮಗುನ ಹುಡ್ಕೊಡ್ತೀವಿ. ನೀವು ಹುಡುಕ್ತಾ ಇರೋದು ನಾವು ನೋಡಿಲ್ವಾ? ನಮ್ಗೆ ಏನು ಮಾಡಬೇಕು ಅಂತ ಗೊತ್ತು. ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಬೇಡಪ್ಪ, ನೀವೇನಾದರೂ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪಾವ ಮತ್ತೆ ಅವ್ರ ಮನೆಯವ್ರ ಮುಂದೆ ನಾವೇ ತಲೆ ತಗ್ಸ್ಬಿಡ್ಬೇಕಾಗುತ್ತೆ. ಏನೋ ಹಾಗಂದ್ರೆ ನೆನ್ಪಿಸ್ಕೊಳ್ಳಿ ಅಪ್ಪ, ಅವತ್ತು ಅಕ್ಕನ ಬಾವನ ಮನೆಯಿಂದ ಕರ್ಕೊಂಬರ್ಬೇಕಾದ್ರೆ ಅವರೆಲ್ಲ ಅಷ್ಟು ಬೇಡ ಅಂದ್ರೂ ನನ್ನ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಹೆರಿಗೆ ಮಾಡಿಸಿ ತಾಯಿನ ಮಗುನ ಇಬ್ಬರೂ ನಿಮ್ಮ ಕೈಗೆ ತಂದು ಒಪ್ಪಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಈಗ ಮಗು ಕಾಣದೇ ಇದ್ದಾಗ ಅದ್ರ ಜವಾಬ್ದಾರಿ ನಮ್ಮದೇ ಅಲ್ವಾ ಅಪ್ಪ? ಭಾವನ್ಗೆ ಅವ್ರ ಮನೆಯವ್ರಿಗೆ ಹೇಗೆ ಮಖ ತೋರಿಸ್ತೀರಾ? ಅವ್ರು ನಿಮ್ಮನ್ನು ಎಷ್ಟು ಕೇವಲವಾಗಿ ನೋಡ್ತಾರೆ ಅಂತ ಯೋಚನೆ ಮಾಡಿದ್ದೀರಪ್ಪ? ನೀವಷ್ಟೇ ಅಲ್ಲ, ಭಾವ ನನ್ನನ್ನು ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದರು. ಈಗ ನಾನು ಅವಮಾನದಿಂದ ತಲೆ ತಗ್ಗಿಸ್ಬೇಕಲ್ಲಪ್ಪ. ನಮ್ಮ ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ ನಾವು ಸೋತಿದ್ದೀವಿ ರವಿ. ಅಂದಮೇಲೆ ನಾವು ಅವ್ರ ಮುಂದೆ ತಲೆ ತಗ್ಗಿಸ್ಲೇಬೇಕು. ನಾವು ಅವ್ರ ಹತ್ರ ಇನ್ನೂ ಎಷ್ಟೊತ್ತಂತ ವಿಷಯ ಮುಚ್ಚಿಡೋದು? ಒಂದು ಗಂಟೆ ಎರಡು ಗಂಟೆವರೆಗೂ ಮುಚ್ಚಿಡ್ಬೋದು, ಆಮೇಲೆ ಸತ್ಯ ಗೊತ್ತೇ ಆಗುತ್ತೆ. ಅವ್ರಿಗೆ ಗೊತ್ತಾಗ್ಲಿ ಬಿಡು, ನಾನು ಈಗಲೇ ಫೋನ್ ಮಾಡ್ತೀನಿ. ಹಲೋ.
ಹಲೋ ಹೇಳಿ ಮಾವ, ಜಾನು ಹೇಗಿದ್ದಾಳೆ? ಮಾವ, ನಮ್ಮ ಬರೋ ಫ್ಲೈಟ್ ಮಿಸ್ ಆಯಿತು, ನಾನು ನೆಕ್ಸ್ಟ್ ಫ್ಲೈಟ್ಗೆ 6 hours ವೆಯ್ಟ್ ಮಾಡಬೇಕು. ಅದಕ್ಕೆ ನಾನೇ ಒಂದು ರೆಂಟಲ್ ಕಾರ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತಿದ್ದೀನಿ ಮಾವ. ಅದು ಅಳಿಯಂದ್ರೆ ಜಾನ್ವಿ ಮಗು. ಮಾವಾ, ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ನನ್ನ ಖುಷಿನ ಎಕ್ಸ್ಪ್ರೆಸ್ ಮಾಡಬೇಕು ಅನಿಸ್ತಿದೆ, ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ನೀವು ಸುಮ್ಮನೆ ಕೇಳಿಸ್ಕೊತಿರ್ಬೇಕು. ಸಾರಿ ಮಾವ, ಆ್ಯಂಡ್ ಥ್ಯಾಂಕ್ಸ್. ಯಾಕೆ ಗೊತ್ತಾ, ನೀವತ್ತು ಮನೆಗೆ ಬಂದು ಜಾನ್ವಿನ ಕರ್ಕೊಂಡು ಹೋಗ್ತೀನಿ ಅಂದಾಗ ನಿಮ್ಮಿಂದ ಅವಳನ್ನ ಜೋಪಾನವಾಗಿ ನೋಡ್ಕೊಳಕ್ಕಾಗತ್ತಾ ಅಂತ ಅನುಮಾನ ಪಟ್ಟಿದ್ದೆ. ಜೊತೆಗೆ ಅತ್ತೆ ಒಂದ್ಸಲ ಅವಳು ಕುಡಿಯೋ ಹಾಲಲ್ಲಿ ವಿಷ ಬೆರೆಸ್ಕೊಟ್ಟಿದ್ರು, ಆ ಭಯ ಇತ್ತು ಮಾವ. ಆಮೇಲೆ ಜಾನ್ವಿನ ನಿಮ್ಮನೆ ಕಳಿಸಿದ ಮೇಲೂ ಏನೇನೋ ತೊಂದರೆಗಳು ಬಂತು. ಡೆಲಿವರಿ ಟೈಮಲ್ಲಿ ಕಂಟಕಗಳು ಎದುರಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದರು. ಇದೆಲ್ಲ ಕಾರಣಕ್ಕೆ ಮಾವ ನನಗೆ ಆತಂಕ ಜಾಸ್ತಿ ಆಗಿತ್ತು. ಜೊತೆಗೆ ನಮ್ಮನೇಲಿ ಎಲ್ಲರೂ ಅವಳನ್ನ ನೋಡ್ಕೊಳ್ಳೋಕೆ ತುಂಬಾ ಆಸೆ ಪಟ್ಟಿದ್ರು, ಆದ್ರೆ ನಿಮ್ಮನೇಲಿ ನೀವು ಮತ್ತೆ ರವಿ ಮಾತ್ರ ಅವಳಿಗೆ ಇದ್ದಿದ್ದು. ಅದಕ್ಕೆ ಮಾವ ನಾನು ಹಾಗಾಡಿದ್ದು. ಆದರೆ ನೀವು ಕೊಟ್ಟು ಮಾತಿನಂತೆ ಜಾನ್ವಿನ ಜೋಪಾನವಾಗಿ ಕಾಪಾಡಿದ್ದೀರ. ಇವತ್ತು ಯಾವ ಸಮಸ್ಯೆ ಆಗದ ಹಾಗೆ ತೆರಿಗೆನೂ ಮಾಡ್ತಿದ್ದೀರ. ಹಾಗೆ ನನ್ನ ಹೆಂಡತಿ ನನ್ನ ಮಗುನ ನನ್ನ ಕೈಗೆ ಒಪ್ಪಿಸಿದ್ದೀರ. ನಿಮಗೆ ಉಪಕಾರಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮಾವ. ಮಾವ, ತುಂಬ ಹೊತ್ತು ಡ್ರೈವಿಂಗ್ ಮಾಡ್ಕೊಂಡು ಮಾತಾಡೋಕ್ಕಾಗಲ್ಲ, ಬೇಗ ಬಂದ್ಬಿಡ್ತೀನಿ. ಹಾಂ, ಬಾಯ್. ಪಾಪಿ ಕಣೋ ರವಿ. ನಾನು ಪಾಪಿ? ಅಡಿ ಅಂದ್ರಿಗೆ ಮುಖ ತೋರಿಸೋ ಯೋಗ್ಯತೆನೂ ಇಲ್ವಲ್ಲ. ಅವ್ರಿಗೆ ವಿಷಯ ಏನಾದರೂ ಗೊತ್ತಾದರೆ ಎಷ್ಟು ನೊಂದು ಕತ್ತಾರೋ ಏನು. ಮಗು ತಂದಿದ್ದೀನಿ.